ನಮ್ಮ ಮೇಲೆ ಏನು ದಬ್ಬಾಳಿಕೆ ಮಾಡಿ ಹೇರಿಕೆ ಮಾಡ್ತಾ ಇದ್ದಾರೆ ಆ ಹಿಂದಿ ಭಾಷೆ ಹೇರಿಕೆ ಮೇಲೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಇವತ್ತು ಎಲ್ಲಾ ಕಡೆನೂ ಹಿಂದಿಯಲ್ಲಿ ಬರ್ದಿರ್ತಾರೆ ಕರ್ನಾಟಕದಲ್ಲಿ ಯಾರೇ ಒಬ್ಬ ಹಿಂದಿ ಒಂದು ಸದನ ಬೆಂಗಳೂರಿಗೆ ಬಂದ್ರು ನೆಮ್ಮದಿಯಾಗಿ ಬದುಕಬಹುದು ಅವನು ಇಲ್ಲಿ ತಲುಪಬೇಕು ಅಂತ ವಿಷಯ ಹಿಂದಿಲಿ ಇರುತ್ತೆ ಬ್ಯಾಂಕಿಗೆ ಹೋದ್ರೆ ಹಿಂದಿಲಿ ಇರುತ್ತೆ ನೆಮ್ಮದಿಯಾಗಿ ಬದುಕಬಹುದು ಅಂದ್ರೆ ಕನ್ನಡಿಗರು ನಾವು ಹೋಗ್ಬಿಟ್ಟು ಬೇರೆ ಹಿಂದಿ ರಾಜ್ಯಗಳಲ್ಲಿ ಬದುಕಲಿಕ್ಕೆ ಆಗಲ್ಲ ಆ ಭಾಷೆ ಕಲಿಲೇಬೇಕು ನಾವು ಆ ಭಾಷೆಗಳಲ್ಲಿ ಕಲಿತ್ರೆ ಮಾತ್ರ ಆ ರಾಜ್ಯಗಳಲ್ಲಿ ಬದುಕಬಹುದು ಆದ್ರೆ ಇವತ್ತು ಇಲ್ಲೇ ಜನಸಂಖ್ಯೆ ಜಾಸ್ತಿ ಆಗಿದೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ನಮಗೆ ಓದಿರೋರಿಗೆ ಉದ್ಯೋಗ ಕೊಡ್ತಾರೆ ಸರ್ಕಾರ ಬೇರೆಯವರೆಲ್ಲ ಕರ್ಸಿ ಕರ್ಸಿ ಇಲ್ಲಿ ಹಿಂದಿಗಳನ್ನೆಲ್ಲ ಹೇರಿ ವಲಸಿಗರು ಹಾವಳಿ ಮಾಡ್ತಾ ಇದ್ದಾರೆ ಎಲ್ಲ ಟ್ವಿಟರ್ ಕ್ಯಾಂಪ್ಗಳು ಮಾಡ್ತಾರೆ ಅವರು ಕನ್ನಡ ವಿರೋಧಿಗಳನ್ನ ಅಂತ ಹೇಳ್ತಾರೆ ಅದು ಏನು ಬರೆ ಹಾಕಿದ್ರು ಅದು ಕೇಳೋದಿಲ್ಲ ಅದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ನಂತರ ಕೇಂದ್ರ ಸರ್ಕಾರದ ಮೇಲೆ ಸರೋಜಿನಿ ಮಹಿಷಿ ವರದಿ ಆಗ್ಬೋದು ಹಿಂದಿ ಹೇರಿಕೆ ಆಗ್ಬೋದು ಕನ್ನಡ ಪರ ಹೋರಾಟಗಳು ಎಲ್ಲ ಒಟ್ಟಿಗೆ ಸೇರಿ ನಾವು ಉಗ್ರ ಹೋರಾಟ ಮಾಡಿ ಕನ್ನಡ ತನನ ಈ ನೆಲದಲ್ಲಿ ಹೋರಾಟ ಮುಖಾಂತರನೇ ತಗ್ಗಿಸ್ಕೊಂಡಿರೋದು ನಾವು ತಗ್ಗಿಸ್ಕೊಂಡೇ ತಗ್ಗಿಸ್ಕೊಳ್ತೀವಿ ತಮ್ಮ ಹೆಸರು ಹೇಳಿ ಸರ್ ಶ್ರೀನಾಥ್ ಗೌಡ ಬಿರೋಣ ಗಜಕ್ಕೆ ಸೇರಿ ಥ್ಯಾಂಕ್ ಯು ಸರ್ ಪ್ರತಿಯೊಬ್ಬರೂ ಬರಬೇಕು ಪ್ರತಿಯೊಂದು ಕ್ಷೇತ್ರದಲ್ಲಿರೋರು ಹಿಂದಿ ಕಲಿಬಹುದಂತೆ ನಾವು ಮಾತ್ರ